ಸದ್ದ ಮರೆಯಕ್ಕಾಗುತ್ತಿಲ್ಲ ಮಗಳೇ. ನಮ್ಮ ತಂದೆಗೆ ನೀವು ಮಾಡಿದ ಅನ್ಯಾಯವನ್ನು ಪ್ರತಿ ಕ್ಷಣಕ್ಕೂ ನಾವು ಅನುಭೋಗಿಸ್ತಿರುವ ನೋವನ್ನು ಕಡಿಮೆ ಮಾಡಿಕೊಳ್ಳಬೇಕಾದರೆ ನಿಮ್ಮ ಮನೆತನದಲ್ಲಿ ಒಂದು ಅತ್ಯಾಚಾರ ಆಗಲೇಬೇಕು. ಬೇಟ ಆಡುವುದೆಂದರೆ ಈ ಶಿವನಿಗೆ ಪ್ರಾಣ. ಇಂದು ದೇವಸ್ಥಾನಕ್ಕೆ ಬರುವ ನಿನ್ನ ಸೊಸಿ ಗೀತಾಳನ್ನು ನನ್ನ ಮನದಿಚ್ಛೆ ಅಂತ ಕಚ್ಚಿ ತಿನ್ನದಿದ್ದರೆ ನಾನು ಜಯ ಶಿವನೇ ಅಲ್ಲ. ಬರುತ್ತಿದ್ದಾಳೆ, ಬರಲಿ. ದಾರಿಯಲ್ಲಿ ಅಡ್ಡವಾಗಿ ನಿಂತಿದ್ದೀರಲ್ಲ ದಾರಿ ಬಿಟ್ಟಿನಲ್ಲಿ. ಏನು, ಏಕೆ ದಾರಿ? ನಿಮ್ಮ ಮಾವ ರಾಜಣ್ಣನದೇನು? ದಾರಿ ನಮ್ಮ ಮಾವನದಲ್ಲ, ಸಾರ್ವಜನಿಕರದ್ದು. ನಿಮ್ಮ ಹತ್ರ ಏನ್ರಿ ಮಾತು? ದಾರಿ ಬಿಟ್ಟಿನಲ್ಲಿ ಎಲ್ಲಿ ಹೋಗುವ ಚಿನ್ನ? ಈ ಮನ್ಮಥನನ್ನು ಬಿಟ್ಟು ಗೀತಾ ನನಗೆ ಮುಚ್ಚು ಮರೆ ಮಾಡುವ ಅಭ್ಯಾಸ ನನಗೆ ಇಲ್ಲ. ನೇರವಾಗಿ ಹೇಳುತ್ತೇನೆ ಕೇಳು. ತುಂಬಿದ ಈ ನಿನ್ನ ಯೌವನವನ್ನು ಕಂಡು ನನ್ನ ಪುರುಷೋತ್ತಮದ ಎಲೆಗಳು ಚಿಮ್ಮುತ್ತದೆ. ಅದಕ್ಕಾಗಿ ನೀನು ನನ್ನಲ್ಲಿ ಒಂದೋಗಿ ನನ್ನ ಕಾಮ ತೃಪ್ತಿಯನ್ನು ಹಿಂಗಿಸು. ದಾರಿಯ ಹೋಗುವ ಹೆಣ್ಣುಗಳಿಗೆ ಕಾಮತೃಷೆಯಿಂದ ಕರಿತಾ ಇದೆಯಲ್ಲ, ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇನು? ಅಕ್ಕ ತಂಗಿಯರು ಅಕ್ಕ ತಂಗಿಯರಿದ್ದರೆ ಅವರಿಗೆ ನಾನು ಅಣ್ಣನಾದೆ. ಆದರೆ ನಿನ್ನಂತ ರತಿ ರೂಪ ಸುಂದರಿಯರಿಗೆ ನಾನು ಆಗುವೆನು ಮೇಂಡ. ಏ ಭಂಡ, ನೀನೇನಾದ್ರೂ ನನ್ನ ಮಿಂಡನಾಗಲು ಬಂದ್ರೆ ನಿನ್ನ ಖಂಡವನ್ನು ಈಗಲೇ ಕತ್ತರಿಸಿ ತಿಂದು ಬಿಟ್ಟೇನು ಜೋಕೆ. ಉಕ್ಕಿನ ದೇಹ ಇರುವ ನನ್ನ ಖಂಡ ತಿನ್ನುವನಲ್ಲಿ ಏಬು ಹಣ್ಣಿನಂತ ಅನೇಕ ಹೆಣ್ಣುಗಳನ್ನು ಹೆಣ್ಣತನದ ಶೀಲವನ್ನು ಒಡೆದ ಬಂಡ ನಾನೊಬ್ಬ ಜಗಮಂಡ. ನೀನು ಜಗಮಂಡನಾದ್ರೆ ನಿನ್ನಂತ ಪುಂಡರನ್ನು ಹುಟ್ಟು ಹಡಗಿಸೋದಕ್ಕೆ ಬಂದೇ ಬರ್ತಾನೆ ನನ್ನ ಪುಂಡ. ಪುಂಡ ಗೀತಾ, ನೀನು ಸತ್ತನ ಹೆಂಡತಿ ಎಂದು ಬಾಯಿ ಬಿಟ್ಟು ಹೇಳಿ ಒಳ್ಳೆಯದು ಮಾಡಿದೆ ನನ್ನ ರಗಿಲಿಗೆ. ನಿನ್ನ ಗಂಡ ಪುಂಡನೇ. ಈ ಪ್ರಳಯದ ಶಿವನನ್ನು ಎದುರಿಸಲು ಹೋಗದೆ ಊರಿನಲ್ಲಿ ಸೇರಿಕೊಂಡಿರುವವನಪ್ಪ ಸಂದ. ಏ ಜಯಸಿಂಹ, ಅಖಾಡಕ್ಕೆ ನನ್ನ ಗಂಡ ಸತ್ಯರಾಜ್ ಇಳಿದರೆ ಅವನ ಎದುರಿಗೆ ನಿಲ್ಲುವ ಗಂಡೇ ಇನ್ನೂ ಹುಟ್ಟಿಲ್ಲ. ಅಂಥದ್ರಲ್ಲಿ ಅವನಿಗೆ ಬಾಯಿ ಬಂದಂತೆ ಮಾತನಾಡಿದ್ದೇನಾದ್ರೂ ಅವನಿಗೆ ತಿಳಿದಿದ್ರೆ ಈಗಲೇ ಬಂದು ನಿನ್ನ ರುಂಡವನ್ನೇ ಕತ್ತರಿಸುತ್ತಾನೆ. ಎಚ್ಚರದಿದ್ದೀರು ಸ್ವಲ್ಪ ಮಾತನಾಡಲು ಎಂದು ಬಿಟ್ಟರೆ ನನ್ನ ಎದುರು ಆಳಿಗಳನ್ನು ಹೊಗಳಿ ಮಾತನಾಡುವೆಯ. ಇನ್ನು ನಿನ್ನನ್ನು ಸುಮ್ಮನೆ ಬಿಡುವುದರಲ್ಲಿ ಅರ್ಥವಿಲ್ಲ. ಕೈ ಬಿಡೋ ನೀಚ, ಒಂದು ಹೆಣ್ಣಿನ ಅಡ್ಡ ನಿಲ್ಲಿಸಿ ಈ ರೀತಿ ಮಾತಾಡ್ತಾ ಇದ್ದಲ್ಲ, ಕರುಣೆ ಅನ್ನೋದೇ ಇಲ್ವೇ ನಿನಗೆ? ಕರುಣೆ ಸಿಕ್ಕ ಸಿಕ್ಕ ಹೆಣ್ಣುಗಳಲ್ಲಿ ಕರುಣೆ ತೋರಿಸಿದರೆ ಇಷ್ಟೊತ್ತಿಗೆ ನಾನು ಕಾವಿ ಹಾಕಿ ಸ್ವಾಮಿ ಆಗಿಬಿಡುತ್ತಿದ್ದೆ. ಗೀತಾ, ಯೌವನ ಇರುವಾದರೆ ನನ್ನಂತ ಕಣ್ಣಿನಲ್ಲಿ ಒಂದಾಗಿ ಸ್ವರ್ಗ ಸುಖವನ್ನು ದೂರ ಸರ್ನಿಂತ ಮಾತನಾಡೋ ದುರಾತ್ಮ. ಇಷ್ಟೆಲ್ಲ ಮಾತನಾಡಿದ್ರು ಸಹಿತ ಅಟ್ಲೀಸ್ಟ್ ನನ್ನ ತಾಳಿಯನ್ನು ನೋಡಿ ಆದ್ರೂ ದೂರ ಸರಿ. ತಾಳಿ ತಾಳಿ ನೋಡಿ ಹಾಗೆ ಬಿಟ್ಟರೆ ನನ್ನಲ್ಲಿ ಹುಟ್ಟಿರುವ ಕಾಮ ಅಡುಗುವುದಿಲ್ಲ.
ಇಲ್ಲ. ಗಂಡಿದ್ದರು ಅವನು ಕಣ್ಣು ತಪ್ಪಿಸಿ ಮಿಂಡನಿಗೆ ಬರ ಹೇಳಿದ ಜಾಗ ಹುಡುಕಿಕೊಂಡು ಹೋಗಿ ಸೆರಗಾಸಿ ಬರುತ್ತವ್ರೆ. ನಿನ್ನಂತ ತಾಳಿ ಕಟ್ಟಿಸಿಕೊಂಡ ಗರತಿಯರು ಈ ಕಲಿಗಾಲದಲ್ಲಿ ಗಂಡನು ಒಡವ ವಸ್ತ್ರ ಕೊಡಿಸಿದರೆ ಮಾತ್ರ ಅವನ ಪಕ್ಕಕ್ಕೆ ಮಲಗುತ್ತಾರೆ, ಇಲ್ಲವಾದರೆ ಹಣ ಇರುವ ಹುಡುಗನನ್ನು ಹಾರಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಅವನಿಗೆ ಸುಖ ಕೊಟ್ಟು ಪುನಃ ಗಂಡನಿಗೆ ದೇಹ ಮೀಸಲು ಎನ್ನುವಂತೆ ನಟಿಸಿಕೊಳ್ಳುತ್ತಾರೆ ನಿನ್ನಂತ ತಾಳಿ ಕಟ್ಟಿಸಿಕೊಂಡ ಕರತಿಯರು. ಗಂಡನಿಗೋಗಿ ಗಂಡನಿಗೆ ವಿಷ ಹಾಕಿಕೊಂಡು ಮುಂಡಿಯಾದ ಮರುದಿನವೇ ನಿನ್ನದೊಂದಿಗೆ ಓಡಿ ಹೋಗುವ ಈ ಸಮಾಜದಲ್ಲಿ ನಿನ್ನಂತ ತಾಳಿ ಕಟ್ಟಿಸಿಕೊಂಡ ದಾರಿಯರೆಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಹೀಗಿರುವಾಗ ನಿನ್ನ ಕೊರಳಲ್ಲಿರುವ ತಾಳಿ ಯಾವ ಲೆಕ್ಕಕ್ಕೆ? ಬಾರಲೇ ಬೇಗನೆ ನನ್ನ ಪಕ್ಕಕ್ಕೆ. ಬಿಡ ಪಾಪಿ, ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ಅಂತ ಹೀನಾಯದ ಹೆಣ್ಣು ಮಕ್ಕಳು ಎಲ್ಲ ಮೂಲೆ ಮೇಲೆ ಕೂತಿರಬಹುದು, ಆದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ದಾರಿ ಬಿಟ್ಟು ನಿಂತಿಲ್ಲ. ಇಂಥ ದೇವಸ್ಥಾನದಲ್ಲಿ ದೇವರ ಮುಂದೆ ಈ ರೀತಿ ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಲು ಬರ್ತಾ ಇದೆಯಲ್ಲ, ನಾಲ್ಕೇ ಆಗೋದಿಲ್ಲ ನಿನಗೆ. ದೇವರು ನನ್ನ ಧ್ವನಿ ಕೇಳಿದ್ರೆ ದೇಶಾಂತರ ಹೊರಟು ಹೋಗುವನು. ಇನ್ನು ನಿನ್ನನ್ನು ಕಾಪಾಡಲು ಆ ನಿನ್ನ ದೇವರು ಬರುವನೆ. ಸುಮ್ಮನೆ ಬಾರೆ, ತಡ ಮಾಡಬೇಡ. ನಾಯಿ ನನ್ನ ಮಗನೇ, ಹೆಣ್ಣುಗಳ ಮೇಲೆ ಅತ್ಯಾಚಾರ ಮಾಡುವುದೇ ನಿಮ್ಮ ವಂಶದ ಗುರಿಯೇನಿದೆ? ನನ್ನ ಕೊಡಲಿ ಕಾಯುತ್ತಿದೆ ಮಗನೇ, ನಿಮ್ಮಂತವರ ರುಂಡವನ್ನು ಕತ್ತರಿಸಲು. ನನ್ನ ಹೆಂಡತಿಯ ಮೇಲೆ ಮಾನಭಂಗಕ್ಕೆ ಪ್ರಯತ್ನಿಸಿದ ನೀನು ಜೀವಂತವಾಗಿ ಬದುಕಿರಬಾರದು ಮಗನೇ. ನೆನೆಸಿಕೋ ನಿನ್ನ ಮನೆಯ ದೇವರನ್ನು. ಜೈ ಭಾರತ. ನೀವೇನಾದ್ರೂ ಅವನ ರುಂಡವನ್ನು ಕತ್ತರಿಸಿ ಜೈಲಿಗೆ ಹೋದ್ರೆ ಮುಂದೆ ನನ್ನ ಗತಿ ಏನು? ಸತ್ತ ಸಮೀಪಿಸುತ್ತದೆ ಮಗನ ನಿನ್ನ ಸಾವು. ಇಂದು ನನ್ನ ಕೆನ್ನಿಗೆ ಹೊಡೆದಿಯಲ್ಲ, ಮುಂದೊಂದು ದಿನ ಈ ಸೇನೆಯನ್ನು ಸೇರಿಸಿಕೊಳ್ಳದಿದ್ದರೆ ನನ್ನ ಹೆಸರು ತೇಜಸ್ವಿಯೇ ಅಲ್ಲ. ಹೋಗು ಮಗನೇ ಹೋಗು, ಗೀತ ತಡೆಯದಿದ್ದರೆ ಇಷ್ಟೊತ್ತಿಗೆ ನಿನ್ನ ಉಸಿರು ಮಂಟೂರ ರಾಮಲಿಂಗಜ್ಜನ ಪಾದದಡಿಯಲ್ಲಿ ಇರುತ್ತಿತ್ತು. ಗೀತಾ, ಒಬ್ಬಳೇ ಏಕೆ ದೇವಸ್ಥಾನಕ್ಕೆ ಬಂದಿ? ಅಕ್ಕ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು, ಅದಕ್ಕೋಸ್ಕರ ನಾನು ಒಬ್ಬಳೇ ದೇವಸ್ಥಾನಕ್ಕೆ ಬಂದೆ. ಈಗ ದೇವರ ದರ್ಶನ ಆಯ್ತು, ಹೋಗೋಣವೇ? ದೇವರ ದರ್ಶನ ಆಮೇಲೆ, ಮೊದಲು ದೇವತೆ ದರ್ಶನವಾಗಲಿ. ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಗಾಣ ಈ ಪ್ರೇಮಿಗಳ ಲೋಕದಲ್ಲಿ. ನೀವು ಹೇಳಿದ ಹಾಗೆ ಆಗ ಜನಕಿ ನಾಯಕಿ ಜನಕಿ
ಬರ್ತಾನೆ. ಸತ್ಯನ ಸತ್ಯನ, ನಿಮ್ಮ ತಾತ ಬೇಚಿದ ಒಣಸಿರಿಯನ್ನು ಕಡಿಯಲು ದಾಸ ತನ್ನ ಬಂಟನೊಂದಿಗೆ ಕಾಡಿಗೆ ಹೊರಟಿದ್ದಾನೆ. ಹಾಗೇನು, ಆ ಮಗನಿಗೆ ಇಂದು ಪಾಠ ಕಲಿಸುತ್ತೇನೆ. ಕಾಶಿ, ನೀನು ಗೀತಾಳನ್ನು ಕರೆದುಕೊಂಡು ಮನೆಗೆ ನಡಿ. ಬರ್ರಿ ಅಮ್ಮವ್ರು, ಹೋಗೋಣ.